ಧರ್ಮ ಪ್ರಕರಣ. ಧರ್ಮವನ್ನು ಅನುಸರಿಸುವವರು ಹಿಂದುಗಳಾದರೆ ಧರ್ಮ ಎಂದರೇನು? ಧರ್ಮದ ಲಕ್ಷಣ ಮತ್ತು ಸ್ವರೂಪ. ಶಾಸ್ತ್ರ ಪ್ರಮಾಣ, ಅರ್ಥ ಸಂಗ್ರಹ. ಧರ್ಮ, ಶಾಸ್ತ್ರ ಪ್ರಮಾಣ, ಬೃಹದಾರಣ್ಯಕ ಉಪನಿಷತ್. ಧರ್ಮದ ವ್ಯಾಖ್ಯಾನ: ಪ್ರತಿ ವಿಶ್ವವು ಪ್ರಕೃತಿ ಎಂಬ ವಿದ್ಯಮಾನದಿಂದ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಪ್ರಕೃತಿಯೇ ಪರಮಾತ್ಮನ ಶಕ್ತಿಯಾಗಿದೆ. ಎಲ್ಲ ಜೀವ ಮತ್ತು ನಿರ್ಜೀವ ವಸ್ತುಗಳು ಈ ಪ್ರಾಕೃತಿಕ ನಿಯಮಗಳಿಂದ ನಿರ್ದೇಶಿಸಲ್ಪಡುತ್ತವೆ. ಈ ಪ್ರಾಕೃತಿಕ ನಿಯಮಗಳ ಜ್ಞಾನ ಮತ್ತು ಪ್ರಕೃತಿಯ ರಹಸ್ಯ ಸೂತ್ರಗಳು ಋಷಿಗಳಿಗೆ ಆಳವಾದ ಧ್ಯಾನಾವಸ್ಥ ಸ್ಥಿತಿಯಲ್ಲಿ ಗೋಚರಿಸಲ್ಪಟ್ಟಿತು. ಅಂತಹ ಪ್ರಕೃತಿ ಮತ್ತು ಪ್ರಕೃತಿಯ ಒಡೆಯನಾದ ಪರಮಾತ್ಮನ ಬಗೆಗಿನ ಜ್ಞಾನದ ದೊಡ್ಡ ಭಂಡಾರವೇ ವೇದ. ಜಗತ್ತಿನ ಯೋಗಕ್ಷೇಮಕ್ಕಾಗಿ ವೇದಗಳು ಪ್ರತಿಪಾದಿಸಿರುವ ತತ್ವಗಳ ಮತ್ತು ಕರ್ತವ್ಯಗಳ ಅನುಷ್ಠಾನವೇ ಧರ್ಮ. ಧರ್ಮವು ಕೇವಲ ವೇದಗಳಿಂದ ತಿಳಿಯಲ್ಪಡುತ್ತದೆ ಮತ್ತು ವೇದವು ಕೇವಲ ಧರ್ಮವನ್ನು ಪ್ರತಿಪಾದಿಸುತ್ತದೆ. ಧರ್ಮವನ್ನು ಮತ ಅಥವಾ ರಿಲಿಜನ್ ಎಂದು ಅನುವಾದಿಸಲು ಸಾಧ್ಯವಿಲ್ಲ. ಇದು ಒಂದು ವೈದಿಕ ಜೀವನ ಶೈಲಿಯಾಗಿದೆ ಹಾಗೂ ಇಂದು ಧರ್ಮದಲ್ಲಿ ಮಾತ್ರ ಅನ್ವಯಿಸುತ್ತದೆ. ವೇದಗಳು ಧರ್ಮದ ಏಕೈಕ ಮೂಲವಾಗಿದೆ. ಧರ್ಮವು ವೇದಗಳ ತಾತ್ವಿಕ ಶಬ್ದ ಆಗಿದ್ದು ಇತರ ಮತಗಳಾದ ಇಸ್ಲಾಂ, ಕ್ರೈಸ್ತ ಮತಗಳಲ್ಲಿ ಧರ್ಮದ ವ್ಯಾಖ್ಯಾನಗಳಿಲ್ಲ. ವೇದ
ಧರ್ಮದ ಮೂಲ ಶಾಸ್ತ್ರ ಪ್ರಮಾಣ ಅರ್ಥ ಸಂಗ್ರಹ ವೇದ ಧರ್ಮದ ಮೂಲ ಶಾಸ್ತ್ರ ಪ್ರಮಾಣ ಮನುಸ್ಮೃತಿ ಧರ್ಮದ ಸವಿಸ್ತಾರ ವಿವರ ಪ್ರಕೃತಿ ಮತ್ತು ಅದರ ನಿಯಮಗಳು ಪ್ರತಿ ವಿಶ್ವದಲ್ಲೂ ಪ್ರಕೃತಿ ಎಂಬ ಸಾರ್ವತ್ರಿಕ ವಿದ್ಯಮಾನವಿದೆ ಎಲ್ಲ ಜೀವ ಮತ್ತು ನಿರ್ಜೀವ ವಸ್ತುಗಳು ಆ ಪ್ರಾಕೃತಿಕ ನಿಯಮಗಳಿಗನುಗುಣವಾಗಿದೆ ಪ್ರಕೃತಿಯು ಸಹಸ್ರಾರು ರಹಸ್ಯ ಸೂತ್ರಗಳಿಂದ ವಿಶ್ವವನ್ನು ನಿಯಂತ್ರಿಸಿ ನಿರ್ವಹಿಸುತ್ತದೆ ವೇದವೇ ಧರ್ಮದ ಮೂಲ ಈ ಪ್ರಾಕೃತಿಕ ನಿಯಮಗಳ ಜ್ಞಾನ ಮತ್ತು ಪ್ರಕೃತಿಯ ರಹಸ್ಯ ಸೂತ್ರಗಳು ಋಷಿಗಳಿಗೆ ಆಳವಾದ ಧ್ಯಾನಾವಸ್ಥಾಸ್ಥಿತಿಯಲ್ಲಿ ಗೋಚರಿಸಲ್ಪಟ್ಟಿತು ಅಂತಹ ಪ್ರಕೃತಿ ಮತ್ತು ಪ್ರಕೃತಿಯ ಒಡೆಯನಾದ ಪರಮಾತ್ಮನ ಬಗೆಗಿನ ಜ್ಞಾನದ ದೊಡ್ಡ ಭಂಡಾರವೇ ವೇದ ಧರ್ಮವೆಂದರೇನು ವೇದಗಳಲ್ಲಿರುವ ಪ್ರಾಕೃತಿಕ ಜ್ಞಾನದ ಅನುಸಂಧಾನ ಮತ್ತು ಅನುಸರಣೆಯೇ ಧರ್ಮ ಧರ್ಮದ ಪಾಲನೆ ಏಕೆ ಪ್ರತಿ ಜೀವ ಮತ್ತು ನಿರ್ಜೀವ ವಸ್ತುವು ಪ್ರಾಕೃತಿಕ ನಿಯಮಗಳನ್ನು ಅನುಸರಿಸುತ್ತದೆ ಆದರೆ ಮಾನವನು ತನ್ನ ಬುದ್ಧಿ ಮತ್ತು ಜ್ಞಾನಶಕ್ತಿಯಿಂದ ಈ ಪ್ರಾಕೃತಿಕ ನಿಯಮಗಳನ್ನು ತಿರಸ್ಕರಿಸಿ ವಿನಾಶಕಾರಿ ಫಲಿತಾಂಶಗಳನ್ನು ಉತ್ಪತ್ತಿ ಮಾಡಬಲ್ಲವನಾಗಿರುತ್ತಾನೆ ಪ್ರಕೃತಿಯ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನುಸರಿಸುವುದರ ಮೂಲಕ ಮಾನವನು ತನ್ನ ಜೀವನದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಜೀವನದಲ್ಲಿ ಉತ್ಕೃಷ್ಟಕ್ಕೇರಿ ಸ್ವತಃ ದೇವಾಂಶ ಸಂಭೂತನಾಗಬಹುದು ಏಕೆ ಧರ್ಮವು
ಹಿಂದೂ ಮತಕ್ಕೆ ಮಾತ್ರ ಅನ್ವಯವಾಗಿದೆ. ವೇದವು ವಿವಿಧ ಋಷಿಗಳಿಗೆ ಗೋಚರಿಸಲ್ಪಟ್ಟು ಪ್ರಕೃತಿಯ ಅಪಾರ ಜ್ಞಾನದ ಸಂಗ್ರಹವೇ ಆಗಿದೆ. ಆದರೆ ಬೇರೆ ಧರ್ಮದ ಧಾರ್ಮಿಕ ಗ್ರಂಥಗಳು ಒಬ್ಬ ವ್ಯಕ್ತಿಯಿಂದ ಅಥವಾ ಜನರ ಗುಂಪಿನಿಂದ ಬರೆಯಲ್ಪಟ್ಟಿದ್ದು ಅವುಗಳು ಲೇಖಕರ ಬುದ್ಧಿ ಮತ್ತು ಜ್ಞಾನಶಕ್ತಿಯ ಮಿತಿಗಳಿಗೆ ಒಳಪಟ್ಟಿದೆ. ಆದುದ್ದರಿಂದ ಇತರ ಗ್ರಂಥಗಳು ಕೋಟ್ಯಾಂತರ ಜನರ ದೈನಂದಿನ ಸಮಸ್ಯೆಗಳನ್ನು ಪ್ರತಿ ಬಾರಿ ಪರಿಹರಿಸುವುದಿಲ್ಲ. ಅದರಿಂದ ವೇದಗಳಲ್ಲಿ ಸಂಗ್ರಹಿಸಲ್ಪಟ್ಟಿರುವ ಪ್ರಾಕೃತಿಕ ಜ್ಞಾನದ ಅನುಸರಣೆಯೇ ಧರ್ಮವಾಗಿದೆ. ನಿಜ ಜೀವನದ ಸಂದರ್ಭಗಳಲ್ಲಿ ಧರ್ಮ ಪ್ರತಿ ಜೀವ ಮತ್ತು ನಿರ್ಜೀವ ವಸ್ತುಗಳು ಪ್ರಾಕೃತಿಕ ನಿಯಮಗಳಿಗೆ ಅನುಗುಣವಾಗಿದೆ. ಉದಾಹರಣೆಗೆ, ಮಾವಿನ ಮರವು ಮಾವಿನ ಹಣ್ಣನ್ನು ಕೊಡುತ್ತದೆ, ತೆಂಗಿನ ಮರವು ತೆಂಗಿನಕಾಯಿಯನ್ನು ಉತ್ಪಾದಿಸುತ್ತದೆ, ತಿಮಿಂಗಲಗಳು ನೀರಿನಲ್ಲಿ ವಾಸಿಸುತ್ತವೆ, ಹದ್ದು ಆಕಾಶದಲ್ಲಿ ಹಾರುತ್ತದೆ, ಆನೆ ಕಲಿಯದೆಯೇ ಈಜಬಲ್ಲದು, ಆದರೆ ಮಾನವರು ಈಜು ಕಲಿಯಬೇಕಾಗುತ್ತದೆ. ಇವು ನೈಸರ್ಗಿಕ ಗುಣಲಕ್ಷಣಗಳು. ನೀರು ಬೆಂಕಿಯನ್ನು ಮತ್ತು ಹೆಚ್ಚಾದ ಬೆಂಕಿಯು ನೀರಿನ ಅಸ್ತಿತ್ವವನ್ನು ನಾಶ ಮಾಡಬಲ್ಲದು. ಇವುಗಳು ನಿರ್ಜೀವ ವಸ್ತುಗಳ ಕೆಲವು ಪ್ರಾಕೃತಿಕ ಸ್ವಭಾವಗಳಾಗಿವೆ. ಈ ನೈಸರ್ಗಿಕ ಗುಣಲಕ್ಷಣಗಳು ಮತ್ತು ನಡವಳಿಕೆಯನ್ನು ಅವುಗಳ ಧರ್ಮ ಎಂದು ಕರೆಯಲಾಗುತ್ತದೆ. ಉದಾಹರಣೆಗಾಗಿ ಹಾರುವುದು ಹದ್ದಿನ ಧರ್ಮ, ಈಜುವುದು ಮೀನುಗಳ ಧರ್ಮ, ಸುಡುವುದು ಬೆಂಕಿಯ ಧರ್ಮ ಇತ್ಯಾದಿ. ಪ್ರಕೃತಿ ಈ ಗುಣಲಕ್ಷಣಗಳನ್ನು ವಸ್ತುಗಳಲ್ಲಿ ತನ್ನದೇ ಆದ
ರೀತಿಯಲ್ಲಿ ಮತ್ತು ಸೂಕ್ತ ಪರಿಸರವನ್ನು ಸೃಷ್ಟಿಸುವುದರ ಮೂಲಕ ನಿರ್ವಹಿಸುತ್ತದೆ. ಆದರೆ ಮನುಷ್ಯನಿಗೆ ತನ್ನ ಸ್ವಾಭಾವಿಕ ನಡವಳಿಕೆಯನ್ನು ಮೀರುವ ಬುದ್ಧಿ ಮತ್ತು ಜ್ಞಾನಶಕ್ತಿ ಇದೆ ಮತ್ತು ಮನುಷ್ಯನು ತನ್ನ ಸಾಮರ್ಥ್ಯವನ್ನು ತನ್ನ ಮತ್ತು ಸಮಾಜದ ಅಥವಾ ವಿಶ್ವದ ಒಳಿತಿಗಾಗಿ ಅಥವಾ ಅವನತಿಗಾಗಿ ಬಳಸಬಹುದಾಗಿದೆ. ಮಾನವನು ಸದುದ್ದೇಶದಿಂದ ತನ್ನ ಸಾಮರ್ಥ್ಯ ಬಳಸಿ ಈಜನ್ನು ಕಲಿಯಬಹುದು, ಕಾಯಿಲೆಗಳನ್ನು ಗುಣಪಡಿಸಬಹುದು, ವಿಮಾನವನ್ನು ರಚಿಸಬಹುದು ಮತ್ತಿತರ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದಾಗಿದೆ. ಆದರೆ ಅದೇ ಮಾನವನು ದುರುದ್ದೇಶದಿಂದ ಇತರರನ್ನು ಕೊಲ್ಲುವ ಸಾಮರ್ಥ್ಯವನ್ನು ಸಮಾಜವನ್ನು ಹಾಳು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದರಿಂದ ಮಾನವನು ಧರ್ಮ ಎಂಬ ವೇದ ಪ್ರತಿಪಾದ್ಯ ಪ್ರಾಕೃತಿಕ ನಿಯಮದ ಚೌಕಟ್ಟನ್ನು ಅನುಸರಿಸಬೇಕು. ಧರ್ಮದ ವಿಧಗಳು ವೇದಗಳಿಂದ ಪ್ರತಿಪಾದಿಸಲ್ಪಟ್ಟ ಧರ್ಮವು ಮೂರು ವಿಧ: ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ಅದರಲ್ಲಿ ವರ್ಣಧರ್ಮ, ಆಶ್ರಮ ಧರ್ಮ ಮತ್ತು ಆಪದ್ಧರ್ಮ. ಭಾಗ ಒಂದರ ಅಂತ್ಯ. ಇಲ್ಲಿಗೆ ಭಾಗ ಒಂದರ ಮುಕ್ತಾಯವಾಗಿದೆ. ತಮ್ಮ ಪಾಲ್ಗೊಳ್ಳುವಿಕೆಗೆ ಧನ್ಯವಾದಗಳು. ಯಾವುದೇ ಪ್ರಶ್ನೆಗಳು ಅಥವಾ ಸಂದೇಹಗಳಿದ್ದರೆ ದಯವಿಟ್ಟು ಕೆಳಗೆ ತಿಳಿಸಿದಂತಹ ನಮ್ಮ ವಿಳಾಸಕ್ಕೆ ಸಂಪರ್ಕಿಸಿ. ಈಗ ನೀವು ಪಠ್ಯ ಎರಡು ಸನಾತನ ಧರ್ಮ ಪರಿಚಯ ಪ್ರವೇಶಿಸಲು ಶಕ್ತರಾಗಿದ್ದೀರಿ.